ನಿಮ್ಮ ದುಡಿಮೆಯನ್ನೇ ನೆಚ್ಚಿಕೊಂಡು ನಿಮ್ಮ ಕುಟುಂಬ ಇದೆ ಡಿಪೆಂಡೆಂಟ್ ಆಗಿದೆ ಅಂತಂದರೆ ನೀವು ಅನ್ನು ಮಾಡಿಸೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಅನೇಕ ವಿಡಿಯೋಗಳಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ನಿಮಗೆ ಮೊದಲ ಸಂಬಳ ಬಂದರೂನು ಮೊದಲು ನೀವು ಮಾಡಬೇಕಾಗಿರೋದು ಹೆಲ್ತ್ ಇನ್ಶೂರೆನ್ಸು ಲೈಫ್ ಇನ್ಶೂರೆನ್ಸು ತೆಗೊಳ್ಳಿ ಅನ್ನೋದನ್ನೇ ನಿಮಗೆ ಹೇಳ್ತಾ ಬಂದಿದ್ದೀವಿ ಟರ್ಮ್ ಇನ್ಶೂರೆನ್ಸ್ ಕೂಡ ಬಹಳ ಇಂಪಾರ್ಟೆಂಟು ಅದಕ್ಕಿಂತ ನೀವು ಒಂದಷ್ಟು ಹಣವನ್ನು ಖರ್ಚು ಮಾಡ್ತಾ ಹೋಗಬೇಕಾಗತ್ತೆ ಒಂದು ವೇಳೆ ತಿಂಗಳಿಗೆ ಬರೀ ಮೂವತ್ತ್ನಾಲ್ಕು ರೂಪಾಯಿ ಸ್ಪೆಂಡ್ ಮಾಡಪ್ಪ ನೀನು ವರ್ಷಕ್ಕೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನಿನಗೆ ಹತ್ತು ಲಕ್ಷ ರೂಪಾಯಿ ಕವರೇಜ್ ಸಿಗುತ್ತೆ ಅಂತಂದರೆ ನೀವು ಆ ಇನ್ಶೂರೆನ್ಸ್ ಪಾಲಿಸಿನ ತಗೊಳ್ತೀರಾ ತೊಗೊಳ್ಳಲ್ವಾ ಓಕೆ ಫೈನ್ ಮುನ್ನೂರ ತೊಂಬತ್ತೊಂಬತ್ತು ಜಾಸ್ತಿ ಆಯಿತು ಅಂತಲೇ ಅಂದ್ಕೊಳ್ಳಿ ಬರೀ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಖರ್ಚು ಮಾಡಪ್ಪ ಹತ್ತು ಲಕ್ಷ ರೂಪಾಯಿ ನಿನಗೆ ನಿನ್ನ ಕುಟುಂಬಕ್ಕೆ ನೀನು ಇಲ್ಲದೆ ಹೋದ ಸಂದರ್ಭದಲ್ಲಿ ನಿನಗೇನೋ ಆದರೆ ಸಿಗುತ್ತೆ ಅಂತಂದರೆ ನೀವು ಆ ಪಾಲಿಸಿಯನ್ನು ತಗೊಳ್ತೀರಾ ತೊಗೊಳ್ಳಲ್ವಾ ಅಂಥ ಅದ್ಭುತ ಅವಕಾಶದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಅವಕಾಶವನ್ನು ಕಲ್ಪಿಸ್ತಿರೋದು ಯಾರೋ ಬೇರೆ ಸಂಸ್ಥೆಗಳಲ್ಲ ಪೋಸ್ಟ್ ಆಫೀಸ್ ಸೊ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ ವತಿಯಿಂದ ಈ ಅದ್ಭುತ ಯೋಜನೆ ಜಾರಿಗೆ ಬರ್ತಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ನೀವು ನೋಡ್ತಿದ್ದೀರಿ ವಿಸ್ತಾರ ಮನಿ ಪ್ಲಸ್ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಹಾಗೇನೇ ಟಾಟಾ ಎ ಐ ಜಿ ಇನ್ಶೂರೆನ್ಸ್ ಕಂಪನಿ ಸೇರಿಕೊಂಡು ಗ್ರೂಪ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅನ್ನೋ ಯೋಜನೆಯನ್ನು ಜಾರಿಗೆ ತಂದಿವೆ ಇದರಿಂದ ನೀವು ಒಂದು ವೇಳೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ನ ಅಕೌಂಟ್ ಹೊಂದಿದ್ರೆ ನಿಮಗೆ ಬರೀ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಗೇನೇ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿನಲ್ಲಿ ಅದ್ಭುತ ಆಕ್ಸಿಡೆಂಟ್ ಕವರೇಜ್ ಸಿಗುತ್ತೆ ನಾನು ಆಗ್ಲೇ ಹೇಳಿದ ಹಾಗೆ ಹತ್ತು ಲಕ್ಷ ರೂಪಾಯಿ ವರೆಗೆ ನಿಮಗೆ ಕವರೇಜ್ ಸಿಗುತ್ತೆ ಇದರಲ್ಲಿ ಒಂದು ಬೇಸಿಕ್ ಆಪ್ಷನ್ ಇದೆ ಅದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುವಂತಹ ಪ್ಲಾನು ಇನ್ನೊಂದು ಪ್ರೀಮಿಯಂ ಆಪ್ಷನ್ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುವಂತಹ ಪ್ಲಾನು ಹಾಗಾದ್ರೆ ಏನೇ ನನ್ನ ಇದು ಕವರ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಒಂದು ವೇಳೆ ನೀವು ಪ್ರೀಮಿಯಂ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ವರ್ಷಕ್ಕೆ ನೀವು ಕಟ್ಟಬೇಕಾಗಿರೋದು ನಿಮಗೆ ಪ್ರತಿ ತಿಂಗಳಿಗೆ ಬರೀ ಮೂವತ್ನಾಲ್ಕು ರೂಪಾಯಿ ಬೀಳುತ್ತೆ ಆಕ್ಸಿಡೆಂಟಲ್ ಡೆತ್ ಒಂದು ವೇಳೆ ಅಪಘಾತದಿಂದ ನೀವು ಸಾವನ್ನಪ್ಪಿದ್ರೆ ಹತ್ತು ಲಕ್ಷ ರೂಪಾಯಿ ನಿಮಗೆ ಸಿಗುತ್ತೆ ಪರ್ಮನೆಂಟ್ ಟೋಟಲ್ ಡಿಸೆಬಿಲಿಟಿ ಶಾಶ್ವತವಾಗಿ ಅಂಗವೈಕಲ್ಯತೆಯನ್ನು ನೀವು ಅನುಭವಿಸಿದ್ರೆ ಆಗಲೂ ಹತ್ತು ಲಕ್ಷ ಪರ್ಮನೆಂಟ್ ಪಾರ್ಷಿಯಲ್ ಡಿಸೆಬಿಲಿಟಿ ಅಲ್ಪ ಸ್ವಲ್ಪ ಡಿಸೆಬಿಲಿಟಿ ಇದೆ ನೀವು ಪರ್ಮನೆಂಟ್ ಡಿಸೆಬಿಲಿಟಿ ಅಲ್ಲ ಅದು ಅಂತ ಅಂದ್ರೂ ಹತ್ತು ಲಕ್ಷ ಸಿಗುತ್ತೆ ಆ್ಯಕ್ಸಿಡೆಂಟಲ್ ಡಿಸ್ಮೆಂಬರ್ಮೆಂಟ್ ಆ್ಯಂಡ್ ಪ್ಯಾರಾಲಿಸಿಸ್ ನಿಮಗೆ ದುಡಾಡೋದಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಿ ಅಂತಂದರೆ ನಿಮಗೆ ಹತ್ತು ಲಕ್ಷದವರೆಗೆ ಈ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಐ ಪಿ ಡಿ ಅಂದರೆ ಇನ್ಪೇಷಂಟ್ ವರ್ಗಕ್ಕೆ ಇದು ಸೀಮಿತ ನಿಮಗೆ ಫಿಕ್ಸೆಡ್ ಕಾಸ್ಟ್ ಇದೆ ಎರಡು ಆಪ್ಷನ್ ಏನಪ್ಪಾ ಅಂತಂದರೆ ಅರವತ್ತು ಸಾವಿರ ರೂಪಾಯಿ ಅಥವಾ ನಿಮ್ಮ ಬಿಲ್ಲು ಈ ಎರಡರಲ್ಲಿ ಯಾವುದು ಕಡಿಮೆ ಇರುತ್ತೋ ಅದನ್ನು ಕೊಡ್ತಾರೆ ಅಂತ ಅರ್ಥ ಅಂದರೆ ಈಗ ಒಂದು ವೇಳೆ ನಿಮ್ಮ ಬಿಲ್ಲು ಅರವತ್ತೈದು ಸಾವಿರ ರೂಪಾಯಿ ಆಗಿರುತ್ತೆ ಅರವತ್ತು ಸಾವಿರ ರೂಪಾಯಿ ಕೊಡ್ತಾರೆ ನಿಮ್ಮ ಬಿಲ್ಲು ನಲವತ್ತು ಸಾವಿರ ರೂಪಾಯಿ ಆಗಿರುತ್ತೆ ನಲವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಸೊ ಲಿಮಿಟು ಅರವತ್ತು ಸಾವಿರ ನಿಮ್ಮ ಬಿಲ್ ಎಷ್ಟಾಗಿರುತ್ತೋ ಅದರಲ್ಲಿ ಎರಡರಲ್ಲಿ ಯಾವುದು ಕಡಿಮೆ ಅದನ್ನು ಕೊಡ್ತಾರೆ ಇನ್ನು ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಓ ಪಿ ಡಿ ಔಟ್ ಪೇಷಂಟ್ ವರ್ಗಕ್ಕೆ ಅಂತ ನೋಡಿಕೊಂಡ್ರೆ ಅದು ಮೂವತ್ತು ಸಾವಿರ ರೂಪಾಯಿವರೆಗೆ ಇರುತ್ತೆ ಮೂವತ್ತು ಸಾವಿರ ರೂಪಾಯಿ ಲಿಮಿಟು ಒಂದು ವೇಳೆ ಆಕ್ಚುವಲ್ ಕ್ಲೈಮು ಮೂವತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಇದ್ರೆ ಯಾವುದು ಕಡಿಮೆ ಇದೆ ಮೂವತ್ತು ಸಾವಿರನ ನಿಮ್ಮ ಕ್ಲೇಮ ಅದನ್ನು ಅವರು ಪರಿಗಣಿಸ್ತಾರೆ ಮುಂದಿನದು ಈ ಪ್ರೀಮಿಯಂ ಆಪ್ಷನ್ ಹೈಲೈಟ್ ಎಜುಕೇಶನ್ ಬೆನಿಫಿಟ್ ಒಂದು ವೇಳೆ ನಿಮಗೆ ಏನಾದರೂ ಅಕಾಲಿಕವಾಗಿ ಸಮಸ್ಯೆ ಆಯಿತು ಅಂತಂದ್ರೆ ನಿಮ್ಮ ಸಮ್ ಇನ್ಶೂರ್ಡ್ ಹತ್ತು ಲಕ್ಷ ಅಲ್ವಾ ಅದರ ಹತ್ತು ಪರ್ಸೆಂಟು ಅಥವಾ ಒಂದು ಲಕ್ಷ ರೂಪಾಯಿಯನ್ನು ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿದ್ದ ಈಗಾಗಲೇ ಅಡ್ಮಿಷನ್ ಆಗಿರುವಂತಹ ಮಕ್ಕಳ ಎಜುಕೇಷನ್ಗೆ ಕೊಡ್ತಾರೆ ಮ್ಯಾಕ್ಸಿಮಮ್ ಇಬ್ಬರು ಎಲಿಜಿಬಲ್ ಮಕ್ಕಳಿಗೆ ಇದರ ಲಾಭ ಸಿಗುತ್ತೆ ಇದು ಪ್ರೀಮಿಯಂ ಆಪ್ಷನ್ ಅಲ್ಲಿರುವ ಇನ್ನೊಂದು ಬೆನಿಫಿಟ್ ಇನ್ ಹಾಸ್ಪಿಟಲ್ ಡೈಲಿ ಕ್ಯಾಶ್ ಅಂತ ಒಂದು ಆಪ್ಷನ್ ಇದೆ ಅದೇನು ಹೇಳುತ್ತೆ ಅಂತ ಅಂದ್ರೆ ಹತ್ತು ದಿನಗಳವರೆಗೆ ನಿಮ್ಮ ಕೈಗೆ ಸಾವಿರ ಸಾವಿರ ರೂಪಾಯಿಯನ್ನು ಕ್ಯಾಶ್ ಮುಖೇನ ತಲುಪಿಸಲಾಗುತ್ತೆ ಈ ಯೋಜನೆಯ ಅಡಿಯಲ್ಲಿ ಫ್ಯಾಮಿಲಿ ಟ್ರಾನ್ಸ್ಪೋರ್ಟೇಷನ್ ಬೆನಿಫಿಟ್ ಅಂತ ಇದೆ ಇದು ಇಪ್ಪತ್ತೈದು ಸಾವಿರ ರೂಪಾಯಿ ಅಥವಾ ಆಕ್ಚುಯಲಿ ಎಷ್ಟಾಗಿರುತ್ತೆ ಈಗ ನಿಮಗೆ ನೋಡಿ ಎಲ್ಲೋ ಒಂದು ನೂರೈವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿರ್ತೀರಿ ನಿಮ್ಮ ಪೇಷೆಂಟ್ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಆಸ್ಪತ್ರೆಗೆ ಅಂತ ಅಂದ್ಕೊಳ್ಳಿ ಆಗ ಒಂದು ವೇಳೆ ಇಪ್ಪತ್ತು ಸಾವಿರ ರೂಪಾಯಿ ಆ್ಯಂಬುಲೆನ್ಸ್ ಫೀಸೋ ಇನ್ನೊಂದೇನೋ ಆಗಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಲಿಮಿಟು ಇಪ್ಪತ್ತು ಸಾವಿರ ರೂಪಾಯಿ ಆಗಿದ್ರೆ ಇಪ್ಪತ್ತು ಸಾವಿರ ರೂಪಾಯಿನ ಅವರು ಕ್ಲೇಮ್ ಆಗಿ ಕೊಡ್ತಾರೆ ಇನ್ನು ಲಾಸ್ಟ್ ರೈಟ್ ಬೆನಿಫಿಟ್ಟು ಒಂದು ವೇಳೆ ನೀವು ಈ ಆಪ್ಷನನ್ನು ತಗೊಂಡಿದ್ದೀರಿ ಈ ಇನ್ಶೂರೆನ್ಸನ್ನು ಏನೋ ಆಗಬಾರದ್ದಾಯಿತು ನಿಮಗೆ ಕ್ಲೈಮು ಸಿಗುತ್ತೆ ಹತ್ತು ಲಕ್ಷ ಅದರ ಜೊತೆಗೆ ಇವರ ಅಂತ್ಯ ಸಂಸ್ಕಾರಕ್ಕಾಗಿ ಯಾರು ತೀರ್ ಹೋಗಿರ್ತಾರೆ ಅವರ ಅಂತ್ಯ ಸಂಸ್ಕಾರಕ್ಕಾಗಿ ಐದು ಸಾವಿರ ರೂಪಾಯಿವರೆಗೆ ಮ್ಯಾಕ್ಸಿಮಮ್ ನಿಮಗೆ ಕೈಗೆ ಸಿಗುತ್ತೆ ಸೊ ಹೀಗೆ ಇಷ್ಟೆಲ್ಲ ಬೆನಿಫಿಟ್ಸು ಬರೀ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡೋದ್ರಿಂದ ಸಿಗುತ್ತೆ ಇದು ಐ ಪಿ ಪಿ ಬಿ ಹಾಗೆಯೇ ಟಾಟಾ ಎ ಐ ಜಿ ಇದರ ಇನ್ಶೂರೆನ್ಸ್ ಕಂಪನಿಯ ವತಿಯಿಂದ ಸಿಗ್ತಾ ಇರುವಂತಹ ಯೋಜನೆ ಇನ್ನು ಮುಂದುವರೆದು ನಾವು ತಿಳ್ಕೊಳ್ಬೇಕಾಗಿರೋದು ಬೇಸಿಕ್ ಆಪ್ಷನ್ ಅಲ್ಲಿ ಏನಿದೆ ಅಂತ ಅದರಲ್ಲೂ ಸಹ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನೀವು ಕಟ್ತೀರಿ ತಿಂಗಳಿಗೆ ಬರೀ ಇಪ್ಪತ್ತೈದು ರೂಪಾಯಿ ವರೆಗೆ ಬೀಳುತ್ತೆ ಆಕ್ಸಿಡೆಂಟಲ್ ಡೆತ್ತು ಹತ್ತು ಲಕ್ಷ ರೂಪಾಯಿ ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ ಹತ್ತು ಲಕ್ಷ ಪರ್ಮನೆಂಟ್ ಪಾರ್ಷಿಯಲ್ ಡಿಸಬಿಲಿಟಿ ಹತ್ತು ಲಕ್ಷ ಆಕ್ಸಿಡೆಂಟಲ್ ಡಿಸ್ಮೆಂಬರ್ಮೆಂಟ್ ಅಂಡ್ ಪ್ಯಾರಾಲಿಸಿಸ್ ಅದಕ್ಕೂ ಹತ್ತು ಲಕ್ಷ ಇನ್ನು ಮಿಕ್ಕಂತೆ ಆಕ್ಸಿಡೆಂಟಲ್ ಮೆಡಿಕಲ್ ಎಸ್ಪೆನ್ಸಸ್ಸು ಇನ್ ಪೇಷೆಂಟ್ ವರ್ಗಕ್ಕೆ ಅರವತ್ತು ಸಾವಿರ ರೂಪಾಯಿ ಅಥವಾ ಆಕ್ಚುವಲ್ ಕ್ಲೇಮು ಎರಡರಲ್ಲಿ ಯಾವುದು ಕಡಿಮೆ ಅದನ್ನು ಕೊಡ್ತಾರೆ ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಓ ಪಿ ಡಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅದರಲ್ಲೂ ಮೂವತ್ತು ಸಾವಿರ ರೂಪಾಯಿ ಲಿಮಿಟು ಅಥವಾ ಯಾವುದು ಕಡಿಮೆ ಇರುತ್ತೆ ನಿಮ್ಮ ಕ್ಲೇಮ್ಸು ಅವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೋ ಅದನ್ನು ಅವರು ಸೆಲೆಕ್ಟ್ ಮಾಡಿಕೊಂಡು ಕೊಡ್ತಾರೆ ಇಷ್ಟಿದೆ ಯಾವುದೇ ಥರದ ಎಜುಕೇಷನ್ ಬೆನಿಫಿಟ್ಟು ಅದೆಲ್ಲ ಇಲ್ಲಿ ಸಿಗೋದಿಲ್ಲ ಅಥವಾ ಇನ್ ಹ್ಯಾಂಡ್ ನಿಮಗೆ ಕ್ಯಾಶ್ ಕೊಡೋದು ಟ್ರಾವೆಲ್ ಕಾಸ್ಟು ಅಥವಾ ಲಾಸ್ಟ್ ರೈಟ್ಸ್ಗೆ ಅಂತ ಸಿಗುವಂಥ ಐದು ಸಾವಿರ ರೂಪಾಯಿ ಈ ಥರದ ಯಾವುದೇ ಅವಕಾಶಗಳು ಈ ಟೂ ನೈಂಟಿ ನೈನ್ ಪ್ಲ್ಯಾನ್ನಲ್ಲಿ ಇಲ್ಲ ಬಟ್ ನಿಮಗೆ ಹತ್ತು ಲಕ್ಷ ರೂಪಾಯಿವರೆಗೆ ಕವರೇಜ್ ಸಿಗುತ್ತೆ ಯೋಚನೆ ಮಾಡಿರಿ ಇಪ್ಪತ್ತೈದು ರೂಪಾಯಿ ಏನೇನಕ್ಕೆಲ್ಲ ನಾವು ಖರ್ಚು ಮಾಡ್ತೀವಿ ಅಂಥ ಇಪ್ಪತ್ತೈದು ರೂಪಾಯಿ ನೀವು ತಿಂಗಳಿಗೆ ನಂದಲ್ಲ ಅಂತ ಎತ್ತಿಟ್ರೆ ವರ್ಷಕ್ಕೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟರೆ ಹತ್ತು ಲಕ್ಷ ರೂಪಾಯಿ ಆ್ಯಕ್ಸಿಡೆಂಟ್ ಕವರೇಜ್ ನಿಮಗೆ ಸಿಗುತ್ತೆ ಈಗ ನೀವು ಈ ಸ್ಕೀಮನ್ನು ತೆಗೆದುಕೊಂಡಿದ್ದೀರಿ ಅಂತ ಅಂದ್ಕೊಳ್ಳಿ ಇದರ ಕೆಲ ನಿಯಮಗಳಿದ್ದಾವೆ ಅದನ್ನು ತಿಳ್ಕೊಳ್ಳೋಣ ಆ್ಯಕ್ಸಿಡೆಂಟಲ್ ಡೆತ್ ಇದ್ದರೆ ಹೇಗಪ್ಪ ಅಂತ ಒಂದು ವೇಳೆ ಅಪಘಾತದಿಂದ ಮೃತಪಟ್ಟರೆ ಅಪಘಾತ ಆಗುತ್ತೆ ಅಪಘಾತ ಆದಮೇಲೆ ಅವರು ಸೀರಿಯಸ್ ಆಗಿರ್ತಾರೆ ಕೆಲ ದಿನಗಳವರೆಗೆ ಅವರು ಸೀರಿಯಸ್ ಆಗೇ ಇರ್ತಾರೆ ಅಂತ ಅಂದ್ಕೊಳ್ಳಿ ಆ ಕೆಲ ದಿನಗಳ ಲಿಮಿಟ್ ಏನು ಎಷ್ಟು ದಿನಗಳವರೆಗೆ ಅಪ್ಲೈ ಆಗುತ್ತೆ ಈ ಸ್ಕೀಮು ಅನ್ನೋದನ್ನು ನೋಡಿದರೆ ಮುನ್ನೂರ ಅರವತ್ತೈದು ದಿನಗಳವರೆಗೆ ಆ್ಯಕ್ಸಿಡೆಂಟ್ ಆಗಿ ಒಂದು ವರ್ಷದ ಒಳಗಾಗಿ ಅವರು ಸಾವನ್ನಪ್ಪಿದ್ರೆ ಆ ಆಕ್ಸಿಡೆಂಟ್ನ ಕಾರಣಕ್ಕಾಗಿನೇ ಅವ್ರಿಗೆ ಹಂಗೆ ಆಗಿದೆ ಅಂತ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಆ ಅಮೌಂಟ್ ಸಿಗುತ್ತೆ ಅಂದರೆ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ಆಕ್ಸಿಡೆಂಟಲ್ ಡಿಸ್ಮೆಂಬರ್ಮೆಂಟ್ ಅದಕ್ಕೂ ಈ ಮುನ್ನೂರು ಅರವತ್ತೈದು ದಿನಗಳ ಲಿಮಿಟು ಆ ಏನು ಕಾಲಮಾನ ಇದೆ ಅದು ಅಪ್ಲೈ ಆಗುತ್ತೆ ಎಜುಕೇಷನ್ ಬೆನಿಫಿಟ್ಟು ಸಹ ನಾನು ಆಗಲೇ ಹೇಳಿದೆ ಎಲಿಜಿಬಲ್ ಇರುವಂಥ ಇಬ್ಬರು ಮಕ್ಕಳಿಗೆ ಸಿಗುತ್ತೆ ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ ಆಕ್ಸಿಡೆಂಟ್ ಆಗಿ ಒಂದು ವರ್ಷದ ಒಳಗಾಗಿ ಅವರಿಗೆ ಊನ ಆಯಿತು ಆ ಆಕ್ಸಿಡೆಂಟ್ ಆಗಿತ್ತು ಚೇತರಿಸ್ಕೊಳ್ತಾ ಇದ್ರು ಏನೋ ಇನ್ನೊಂದೇನೋ ಸಮಸ್ಯೆ ಆಯಿತು ಅದರಿಂದ ಅವರಿಗೆ ಪರ್ಮನೆಂಟ್ ಡಿಸಬಿಲಿಟಿ ಆಯಿತು ಮುನ್ನೂರ ಅರವತ್ತೈದು ದಿನಗಳ ಒಳಗಾಗಿ ಅವರಿಗೆ ಇದರ ಕಂಪ್ಲೀಟ್ ಲಾಭ ಸಿಗುತ್ತೆ ಆಕ್ಸಿಡೆಂಟ್ ಆಗಿ ಇಪ್ಪತ್ನಾಲ್ಕು ಗಂಟೆಗಳಿಗೂ ಅಧಿಕ ಅವಧಿಯವರೆಗೆ ಏನೆಲ್ಲ ಹಾಸ್ಪಿಟಲೈಸೇಷನ್ಗೆ ಅಂತ ಖರ್ಚು ಮಾಡಿರ್ತಾರಲ್ವಾ ಅದು ಕವರ್ ಆಗುತ್ತೆ ಇನ್ನು ಈ ಫ್ಯಾಮಿಲಿ ಟ್ರಾನ್ಸ್ಪೋರ್ಟೇಷನ್ ಬೆನಿಫಿಟ್ ಇದೆಯಲ್ಲ ಇದು ಸ್ವಲ್ಪ ಟ್ರಿಕಿ ಆಗಿದೆ ಅಂದರೆ ನೀವು ಆಕ್ಸಿಡೆಂಟ್ ಆಗುತ್ತೆ ಟ್ರಾವೆಲ್ ಅರೇಂಜ್ಮೆಂಟನ್ನು ಮಾಡ್ಕೊಳ್ತೀರಿ ನೂರ ಐವತ್ತು ಕಿಲೋಮೀಟರ್ ನೀವು ಕ್ರಮಿಸಲೇಬೇಕು ಅದಾದ ನಂತರದಲ್ಲೇ ಈ ಇಪ್ಪತ್ತೈದು ಸಾವಿರ ರೂಪಾಯಿ ಏನೋ ಕೊಡ್ತಾರೆ ಅಂತ ಆಗ್ಲೇ ಹೇಳಿದ್ನಲ್ವ ಅದು ವ್ಯಾಲಿಡ್ ಆಗೋದು ಇಲ್ಲದೆ ಹೋದರೆ ಅದು ವ್ಯಾಲಿಡ್ ಆಗೋದಿಲ್ಲ ನೂರ ಐವತ್ತು ಕಿಲೋಮೀಟರ್ ಫ್ರಮ್ ಹಿಸ್ ರೆಸಿಡೆನ್ಸ್ ಅಂದರೆ ಅವರು ಇರುವಂಥ ಜಾಗ ಅವರ ಮನೆ ಎಲ್ಲೋ ಇರುತ್ತೆ ಅಥವಾ ಸ್ವಗ್ರಾಮ ಇರುತ್ತೆ ಅಲ್ಲೆಲ್ಲೋ ಏನೋ ಸಮಸ್ಯೆ ಆಗುತ್ತೆ ಅಲ್ಲಿಂದ ನೂರೈವತ್ತು ಕಿಲೋಮೀಟರ್ಗಳು ಕ್ರಮಿಸಿದ ನಂತರದಲ್ಲೇ ನಿಮಗೆ ಈ ಇನ್ಶೂರೆನ್ಸ್ನ ಏನು ಬೆನಿಫಿಟ್ ಇದೆಯಲ್ಲ ಅದು ನಿಮಗೆ ಸಿಗೋದು ಈ ಟ್ರಾವೆಲ್ ಫ್ಯಾಮಿಲಿ ಟ್ರಾನ್ಸ್ಪೋರ್ಟೇಶನ್ ಬೆನಿಫಿಟ್ ಅಂತ ನಾವು ನೋಡಿಕೊಂಡ್ರೆ ಇನ್ನು ಪರ್ಮನೆಂಟ್ ಪಾರ್ಷಿಯಲ್ ಡಿಸಬಿಲಿಟಿ ಇದಕ್ಕೂ ಮುನ್ನೂರ ಅರವತ್ತೈದು ದಿನಗಳ ಲಿಮಿಟು ಅಪ್ಲೈ ಆಗುತ್ತೆ ಕವರೇಜ್ ಎಷ್ಟು ಬರುತ್ತೆ ಅನ್ನೋದು ಪರ್ಸೆಂಟೇಜ್ ಆಫ್ ಸಮಸ್ಯೆ ಎಷ್ಟು ಪರ್ಸೆಂಟ್ ಅವರಿಗೆ ಸಮಸ್ಯೆ ಆಗಿದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡಲಾಗುತ್ತೆ ಇನ್ನು ಮಿಕ್ಕಂತೆ ಇನ್ನೆಲ್ಲ ರೂಲ್ಸ್ಗಳು ಸಾಮಾನ್ಯವಾಗಿ ಇದ್ದಾವೆ ಪ್ರಮುಖವಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಾವು ತಿಳ್ಕೊಳ್ಬೇಕಾಗತ್ತೆ ಏಜ್ ಬ್ರಾಕೆಟ್ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಿ ನೀವು ಹತ್ತು ಲಕ್ಷ ರೂಪಾಯಿವರೆಗೆ ಆಕ್ಸಿಡೆಂಟಲ್ ಕವರೇಜನ್ನು ಪಡ್ಕೊಳ್ಬೇಕು ಅಂತಂದರೆ ನಿಮ್ಮ ವಯಸ್ಸು ಹದಿನೆಂಟು ವರ್ಷ ಮೇಲ್ಪಟ್ಟು ಅರವತ್ತೈದು ವರ್ಷ ಒಳಗಡೆ ಈ ಏಜ್ ಬ್ರ್ಯಾಕೆಟ್ನ ಒಳಗಿನವರಿಗೆ ಈ ಸ್ಕೀಮ್ನ ಲಾಭ ಸಿಗುತ್ತೆ ಆ್ಯಂಡ್ ಪಾಲಿಸಿ ಟೆನ್ಯೂರ್ ಎಷ್ಟು ಎಷ್ಟು ಅವಧಿಗೆ ಈ ಪಾಲಿಸಿ ಆಕ್ಟಿವ್ ಇರುತ್ತೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಾನು ಈಗ ಕಟ್ಟಿದ್ದೀನಿ ಒಂದು ವರ್ಷ ಆಕ್ಟಿವ್ ಇರುತ್ತೆ ಅದಾದ ಮೇಲೆ ಮತ್ತೆ ನೀವು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಥವಾ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ಯೋಚನೆ ಮಾಡಿರಿ ತಿಂಗಳಿಗೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ವರ್ಷಕ್ಕೆ ಅಂದ್ಕೊಂಡ್ರೆ ತಿಂಗಳಿಗೆ ನೀವು ಬರೀ ಮೂವತ್ತ್ನಾಲ್ಕು ರೂಪಾಯಿ ಕಟ್ತೀರಿ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲಾನ್ ಅಂದ್ಕೊಂಡ್ರೆ ಬರೀ ತಿಂಗಳಿಗೆ ಇಪ್ಪತ್ತೈದು ರೂಪಾಯಿ ಕಟ್ತೀರಿ ನೀವು ಯಾಕೆ ನಾವು ತಗೊಳ್ಬಾರ್ದು ಮುಂದುವರೆದು ಪಾಲಿಸಿ ಆಫರ್ ಯಾರ್ಯಾರಿಗೆ ಯಾರು ಬೇಕಾದರೂ ಹೋಗಿ ತಗೋಬಹುದಾ ಇಲ್ಲ ಇದೇ ತುಂಬ ಇಂಪಾರ್ಟೆಂಟ್ ನೀವು ಪೋಸ್ಟ್ ಆಫೀಸ್ನಲ್ಲಿ ಐ ಪಿ ಪಿ ಬಿ ಇಂಡಿಯಾ ಪೋಸ್ಟ್ ಆ್ಯಂಡ್ ಪೇಮೆಂಟ್ಸ್ ಬ್ಯಾಂಕ್ ಇದೆಯಲ್ಲ ಅಲ್ಲಿ ನೀವು ಅಕೌಂಟನ್ನು ಹೊಂದಿರಬೇಕು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಹೊಂದಿರಬೇಕು ನೀವು ನಿಮ್ಮ ಅಕೌಂಟ್ನಲ್ಲಿ ಮಿನಿಮಮ್ ಐನೂರು ರೂಪಾಯಿ ಬ್ಯಾಲೆನ್ಸನ್ನು ಹೊಂದಿರಬೇಕಾಗತ್ತೆ ಅಂಥವರು ಈ ಸ್ಕೀಮಿಗೆ ಯೋಗ್ಯರು ಅಥವಾ ಅವರು ಎಲಿಜಿಬಲ್ ಇದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇದೆ ಸೊ ಸಾವಿರ ರೂಪಾಯಿ ನಿಮಗೆ ಮಿನಿಮಮ್ ಕೇಳ್ತಾರೆ ಐ ಪಿ ಬಿನಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ ಐನೂರು ರೂಪಾಯಿ ಮೇಂಟೈನ್ ಮಾಡಬೇಕು ಮಿನಿಮಮ್ ಇನ್ನು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಥವಾ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಯ ಯೋಜನೆಯನ್ನು ನೀವು ಆಯ್ಕೆ ಮಾಡಿಕೊಳ್ಬಹುದು ನಿಜಕ್ಕೂ ತುಂಬ ಕಾಸ್ಟ್ ಎಫೆಕ್ಟಿವ್ ಆಗಿ ಹತ್ತು ಲಕ್ಷ ರೂಪಾಯಿ ವರೆಗೆ ಕವರೇಜು ಈ ಸ್ಕೀಮ್ನಲ್ಲಿ ಸಿಗ್ತಿದೆ ಯೋಚನೆ ಮಾಡಿ ಮುಂದುವರಿ ಇನ್ನು ಈ ಸ್ಕೀಮ್ನಲ್ಲಿ ನೀವು ತೆಗೆದುಕೊಂಡಿರ್ತೀರಲ್ವ ಇನ್ಶೂರೆನ್ಸ್ ಕವರೇಜನ್ನು ಯಾವ್ದು ಯಾವುದಕ್ಕೆ ಅಪ್ಲೈ ಆಗೋದಿಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಒಂದು ವೇಳೆ ನೀವು ಸುಸೈಡ್ ಮಾಡಿಕೊಂಡ್ರೆ ಈ ಸ್ಕೀಮಲ್ಲಿ ನಾನು ಎಲಿಜಿಬಲ್ ಆಗಿದ್ದೀನಿ ಎನ್ರೋಲ್ ಆಗಿದ್ದೀನಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಿದ್ದೀನಿ ಸುಸೈಡ್ ಮಾಡಿಕೊಂಡ್ರೆ ನಿಮಗೆ ಅದರ ಲಾಭ ಸಿಗೋದಿಲ್ಲ ಅಂದರೆ ನಿಮಗೆ ಇನ್ ದ ಸೆನ್ಸ್ ನಿಮ್ಮ ಕುಟುಂಬಕ್ಕೆ ಅದರ ಲಾಭ ಸಿಗೋದಿಲ್ಲ ಎರಡನೇದು ಒಂದು ವೇಳೆ ನೀವು ಆರ್ಮಿನಲ್ಲಿದ್ದು ಮಿಲ್ಟ್ರಿ ಆಪರೇಷನ್ಸ್ ಅಥವಾ ಮಿಲ್ಟ್ರಿ ಸರ್ವಿಸ್ನಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಆದರೂ ಅಪ್ಲೈ ಆಗೋದಿಲ್ಲ ಯುದ್ಧದ ಸನ್ನಿವೇಶದಲ್ಲಿ ನಿಮ್ಗೆ ಏನೋ ಸಮಸ್ಯೆ ಆಯಿತು ಸಿಗೋದಿಲ್ಲ ಇಲ್ಲಿಗಲ್ ಆಕ್ಟ್ ಅಂದ್ರೆ ನೀವು ಸರ್ಕಾರದ ವಿರುದ್ಧ ದಂಗೆ ಎದ್ದು ಹೋಗ್ತೀರಿ ಏನೋ ತಪ್ಪು ಮಾಡ್ತೀರಿ ಅದರಿಂದ ನಿಮ್ಗೆ ಏನೋ ಪೆಟ್ಟಾಗುತ್ತೆ ಅದೆಲ್ಲ ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನಿಂದ ನಿಮಗೆ ಸಮಸ್ಯೆ ಆಗಿದೆ ಸಿಗೋದಿಲ್ಲ ಸೊ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡಿಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಕ್ಸಿಡೆಂಟ್ ಅಂತ ಪರಿಗಣಿಸೋದಿಲ್ಲ ಯಾವುದೋ ಕಾಯಿಲೆಗೆ ಬಿದ್ದು ನೀವು ಸಮಸ್ಯೆ ಆದ್ರೆ ನಿಮ್ಗೆ ಏನೋ ಕಾಯಿಲೆ ಇರುತ್ತೆ ನೀವು ಇನ್ಶೂರೆನ್ಸ್ ತಗೊಂಡಿರ್ತೀರಿ ಅದರಿಂದ ನಿಮ್ಗೆ ಏನೋ ಸಮಸ್ಯೆ ಆಯಿತು ನೀವು ಸ ಏನೋ ತೀರಿ ಹೋದ್ರಿ ಅಂತ ಅಂದ್ಕೊಳ್ಳಿ ಅವಾಗ ಈ ಇನ್ಶೂರೆನ್ಸ್ನ ಲಾಭ ನಿಮಗೆ ಸಿಗೋದಿಲ್ಲ ಮುಂದುವರೆದು ಏಡ್ಸ್ ಅಕ್ವೈರ್ಡ್ ಇಮ್ಯೂನೋ ಡೆಫಿಷನ್ಸಿ ಸಿಂಡ್ರೋಮ್ ಅನ್ನೋ ಖಾಯಿಲೆ ಇನ್ಶೂರೆನ್ಸನ್ನು ಪಡ್ಕೊಂಡಿರ್ತೀರಿ ಅದಾದ ನಂತರದಲ್ಲಿ ನಿಮಗೆ ಈ ಮಾರಕ ಕಾಯಿಲೆಗೆ ತುತ್ತಾದರೂ ಆಗ ನಿಮಗೆ ಈ ಇನ್ಶೂರೆನ್ಸ್ನ ಲಾಭ ಸಿಗೋದಿಲ್ಲ ಮುಂದುವರೆದು ಡೇಂಜರಸ್ ಸ್ಪೋರ್ಟ್ಸ್ಗಳು ಯಾವುದೋ ನಿಮಗೆ ಈಗ ನೋಡಿ ಪ್ರೊಫೆಷ್ನಲ್ ಸ್ಪೋರ್ಟ್ಸ್ಗಳಿರ್ತವೆ ಅಂಥದ್ರಲ್ಲಿ ನೀವು ಭಾಗಿಯಾಗಿರ್ತೀರಿ ಆಗ ನಿಮಗೇನೋ ಪೆಟ್ಟಾಗುತ್ತೆ ಆಗ ಇದನ್ನು ಪರಿಗಣಿಸೋದಿಲ್ಲ ಸೊ ಇದೆಲ್ಲವನ್ನು ಗಮನಿಸಿ ಇಷ್ಟು ಕಾರಣಗಳಿಗೆ ನಿಮಗೆ ಇನ್ಶೂರೆನ್ಸ್ನ ಲಾಭ ಸಿಗೋದಿಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾನು ತಿಳ್ಕೊಂಡಿದ್ದೀರಿ ಬಟ್ ಬಹಳ ಕಡಿಮೆ ದುಡ್ಡಿಗೆ ಉತ್ತಮ ಕವರೇಜ್ ಈ ಸ್ಕೀಮ್ನಲ್ಲಿ ಸಿಗ್ತಾ ಇದೆ ಸೊ ಇದರ ಬಗ್ಗೆ ಯೋಚಿಸ್ತೀರಿ ಮುಂದುವರೆದು ನಿರ್ಧಾರವನ್ನು ಕೈಗೊಳ್ತೀರಿ ನಿಮ್ಮ ಕುಟುಂಬ ಕಷ್ಟ ಕಾಲದಲ್ಲಿ ನೀವು ಕಾಲದಲ್ಲಿ ಕಷ್ಟ ಪಡಬಾರ್ದು ಅನ್ನೋ ಕಾರಣಕ್ಕಾಗಿ ನೀವು ಈ ಪ್ಲಾನ್ನ ಬಗ್ಗೆ ಒಂದು ರೀತಿ ಪ್ರೊಡಕ್ಟಿವ್ ಆಗಿ ಡಿಸಿಷನನ್ನು ತೆಗೆದುಕೊಳ್ತೀರಿ ಅಂತ ನಾನು ಭಾವಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ಸ್ ಸೆಕ್ಷನ್ ನಲ್ಲಿ ತಿಳಿಸಿ ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಈ ಲಿಂಕ್ ಅನ್ನ ಫಾರ್ವರ್ಡ್ ಮಾಡುವಂತಹ ದೊಡ್ಡ ಮನಸ್ಸನ್ನ ನೀವು ಮಾಡ್ತೀರಿ ಅಂತ ನಾನು ಅಂದ್ಕೊಳ್ತೀನಿ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿ ನೀವು ತಿಳ್ಕೊಳ್ಬೇಕು ಕಲಿಬೇಕು ಅಂತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮರಗದ್ದೇ ಕ್ಲಿಕ್ ಮಾಡಿ ನಮಸ್ಕಾರ ವಿಸ್ತಾರ ನ್ಯೂಸ್ ನಿಖರ ಜನಪರ